ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ವರಮಹಾಲಕ್ಷ್ಮಿ ಹಬ್ಬ ಇತ್ತು ಆ್ಯಂಡ್ ಏನೇನು ಮಾಡಿದ್ವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ಶಾಪಿಂಗ್ ಹೋದ್ವಿ. ಸೊ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದು ಅದನ್ನೆಲ್ಲ ರೆಡಿ ಮಾಡೋದೇ ಒಂದು ದೊಡ್ಡ ಕೆಲಸ. ಆ್ಯಂಡ್ ಅದಕ್ಕಿಂತ ಮುಂಚೆ ಹಬ್ಬಕ್ಕೋಸ್ಕರ ಅಂತಲೇ ಹೇಳ್ಬಿಟ್ಟು ಮೆಹೆಂದಿ ಹಾಕಿದ್ದು. ಸೊ ಮೆಹೆಂದಿನ ನನ್ನ ಮಗಳಿಗೆ ನಾನು ಹಾಕಿದೆ, ಆಮೇಲೆ ನಾನು ಸ್ವಲ್ಪ ಹಾಕ್ಕೊಂಡೆ. ಸೊ ಹಂಗಾಗಿ ಯು ಕ್ಯಾನ್ ಸಿ ಹೆಂಗೆ ಹಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಸ್, ಮೆಹೆಂದಿ ಅಂತೂ ಸೂಪರಾಗಿ ಬಂತು. ಆ್ಯಂಡ್ ನನ್ನ ಕೈ ಮೇಲೂ ಹಾಕ್ಕೊಂಡೆ ಅಂತ ಹೇಳಿದೆ. ಸೊ ಅದನ್ನು ಸೂಪರಾಗಿ ಬಂದಿದ್ದೆ. ಸೊ ಎಸ್, ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಡೆಕೋರೇಟ್ ಮಾಡೋಕ್ಕೆ ಟೈಮ್ ತುಂಬ ಬೇಕು. ಸೊ ಈ ಸತಿ ಜಾಸ್ತಿ ತುಂಬ ಎಲ್ಲ ಫಂಕ್ಷನ್ಗಳು ಅದು ಇದು ಅಂತೆಲ್ಲ ಒಟ್ಟೊಟ್ಟಿಗೆ ಬಂತು. ಸೊ ಹಂಗಾಗಿ ಜಾಸ್ತಿ ಟೈಮ್ ಇರಲಿಲ್ಲ ಎಲ್ಲ ಶೂಟ್ ಮಾಡೋಕ್ಕೆ. ಸೊ ಎಷ್ಟು ಶೂಟ್ ಮಾಡಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಕೈಯಿಂದ ಮೆಹೆಂದಿ. ಸೊ ಇದನ್ನು ಮಧ್ಯರಾತ್ರಿ ಕೂತ್ಕೊಂಡು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ಟೈಮೇ ಇರಲಿಲ್ಲ. ಎಷ್ಟು ಶಾಪಿಂಗ್ ಇರುತ್ತೆ ಅಂದರೆ ಹಬ್ಬ ಅಂದರೆ, ಮತ್ತು ಅದ್ರ ಮಧ್ಯದಲ್ಲಿ ಎಂಗೇಜ್ಮೆಂಟು ಅದು ಇದು ಅಂತ ಎಲ್ಲ. ಸೊ ಎಲ್ಲರನ್ನೂ ಕೂರಿಸಿದ್ದೆ ಈ ಸತಿ ಹಬ್ಬಕ್ಕೆ ರೆಡಿ ಮಾಡೋಕ್ಕೆ. ಆ್ಯಸ್ ಯು ಕ್ಯಾನ್ ಸಿ ಎಲ್ಲರಿಗೂ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟು ಡೆಕೋರೇಟ್ ಮಾಡೋಕ್ಕೆ, ನನ್ನ ಮಗಂಗೆ ಜೋಡ್ಸೋದು ನಾನು ಅದು ಇದು ಅಂತೆಲ್ಲ ಮಾಡೋದು ಹಸ್ಬೆಂಡು. ಸೊ ಈ ಥರ ಎಲ್ಲರೂ ಶೇರ್ ಮಾಡಿಕೊಂಡು ಬೇಗ ಬೇಗ ಎಷ್ಟು 8 ಗಂಟೆಗೆ ಬಂದುಬಿಟ್ಟು ಮನೆಗೆ. ಆ್ಯಕ್ಚುಲಿ ಹಿಂದಿನ ದಿನ ಎಂಗೇಜ್ಮೆಂಟ್ ಇತ್ತು ಒಬ್ರು ಫ್ರೆಂಡಿಂದು ಅಂತ ಅಲ್ಲಿಗೆ ಹೋಗಿದ್ವಿ. ಸೊ ಫುಲ್ ಬರೋಷ್ಟೊತ್ತಿಗೆ ಎಲ್ಲ ಶಾಪಿಂಗ್ ಮಾಡಿಕೊಂಡು 8 ಗಂಟೆ ಆಗಿತ್ತು. ಸೊ 10 ಗಂಟೆ 11 ಗಂಟೆ ಆಲ್ಮೋಸ್ಟ್ 1 ಗಂಟೆ ತನಕ ನಾವು ಇದೇ ಕೆಲಸ ಮಾಡ್ತಾ ಇದ್ದಿತ್ತು. ಸೊ ಆಬ್ವಿಯಸ್ಲಿ ಯು ಕ್ಯಾನ್ ಸಿ. ಸೊ ಫೈನಲಿ ಅಟ್ ನೈಟ್ ಮಿಡ್ ನೈಟಲ್ಲಿ ಇಷ್ಟು ರೆಡಿ ಆಗಿತ್ತು. ಆ್ಯಂಡ್ ಎಲ್ಲದನ್ನು ರೆಡಿ ಮಾಡಿ ಒಂದ್ಸತಿ ಎಲ್ಲದನ್ನು ಕ್ಲೀನಾಗಿ ಜೋಡಿಸ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಬೇಗ ಬೇಗ ಕೆಲಸ ಮಾಡೋಕ್ಕೆ ಪೂಜೆ ಮಾಡೋಕ್ಕೆ ಟೈಮ್ ಆಗತ್ತೆ. ಸೊ ಅಷ್ಟಲಕ್ಷ್ಮಿಗಳು ಎಲ್ಲ ಅದನ್ನು ಜೋಡಿಸಿದ್ದೀವಿ. ಸೊ ಫುಲ್ ಡೆಕೋರೇಷನ್ ಆಗಿದೆ. ನಾಳೆ ಬೆಳಗ್ಗೆ ಎದ್ದು ಪೂಜೆ ಮಾಡೋದೊಂದೇ ಕೆಲಸ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಮಲ್ಕೊಂಡಕ್ಕೆ ಹೋಗುವಾಗ್ಲೇ ಆಲ್ಮೋಸ್ಟ್ 1:30 ಆಗಿತ್ತು. ಸೊ ಬೆಳಗ್ಗೆ ಬೇಗ ಎದ್ದು ಚಕ ಚಕ ಮತ್ತೆ ಬೇರೆ ಕೆಲಸ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಈ ಸತಿ ಡೆಕೋರೇಟ್ ಮಾಡಿದೆ. ಸೊ ಯು ಕ್ಯಾನ್ ಸಿ ಬಾಗ್ಲಲ್ಲಿ ಫುಲ್ ಫ್ಲವರ್ಸ್ ಎಲ್ಲ ಯೂಸ್ ಮಾಡಿ ಅದನ್ನು ಒಂದು ಚಿಕ್ಕದಾಗಿ ಡೆಕೋರೇಷನ್ ಮಾಡಿದೆ. ಸೊ ಅದೊಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹೊಸಲು ಒಂಥರ ತುಂಬಾ ಅದ್ಭುತವಾಗಿ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ಸೊ ಎಸ್, ಅದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಮಕ್ಕಳು ಅವರಿಬ್ಬರದೇ ಆಟದಲ್ಲಿ ಬ್ಯುಸಿ ಆಗಿದ್ರು ಇನ್ ಮಿಡಲ್ ಆಫ್ ಪೂಜೆ. ಸೊ ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇವರಿಬ್ಬರದ್ದು ಈ ಕತೆ ನಡೀತಾ ಇತ್ತು. ಆ್ಯಂಡ್ ಯು ಕ್ಯಾನ್ ಸಿ ಹಸ್ಬೆಂಡ್ ಈ ಸತಿ ಸಖತ್ ಹೆಲ್ಪ್ ಮಾಡಿದರು. ಮಕ್ಕಳೂ ಸಹ ತುಂಬ ಹೆಲ್ಪ್ ಮಾಡಿದ್ದಕ್ಕೆ ಈ ಸತಿ ಬೇಗ ಬೇಗ ಮಾಡೋಕ್ಕಾಯಿತು. ಸೊ ಈ ಸತಿ ಮಗಳು ದೊಡ್ಡವಳಾಗಿದ್ದಾಳೆ. ಸೊ ಅವಳು ಪೂಜೆ ಮಾಡ್ತಾ ಇದ್ದಾಳೆ, ನಾನು ಫುಲ್ ಕುಕ್ಕಿಂಗಲ್ಲಿ ಬ್ಯುಸಿ ಆಗಿದ್ದೆ. ಸೊ ಮನೇಲಿ ಎಲ್ಲರೂ ಸೇರಿಕೊಂಡು ಮಾಡಿದರೆ ಬೇಗ ಬೇಗ ಆಗುತ್ತೆ, ಇಲ್ಲ ಅಂದರೆ ಕಷ್ಟನೇ. ಸೊ ಮಕ್ಕಳು ದೊಡ್ಡವರಾದರೆ ಇದೊಂದು ಒಂದು ಒಳ್ಳೆ ಕೆಲಸ. ಏನಂದರೆ ಅವರು ಆ್ಯಕ್ಚುಲಾಗಿ ನಮ್ಮ ಏನು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದನ್ನು ಶೇರ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಇದೇ ಫಸ್ಟು ನಾನು ಪೂಜೆಗೆ ಸೇರಿಕೊಂಡೆ, ನನ್ನ ಮಗಳು ಒಬ್ಬಳೆ ಪೂಜೆ ಮುಗಿಸಿದ್ದು. ಸೊ ಯಾಕಂದರೆ ತುಂಬ ಅಡುಗೆ ಇತ್ತು ಆ್ಯಂಡ್ ಅಡುಗೆ ಎಲ್ಲ ಮಾಡೋಕ್ಕೆ ಟೈಮ್ ಬೇಕು. ಸೊ ಬೇಗ ಮುಗಿಸ್ಬೇಕು ಅಂತ ಹೇಳ್ತಾಯಿದ್ರು ಮಾವನವರು. ಸೊ ಹಾಗಾಗಿ ಅವಳಿಗೆ ಈ ಸತಿ ಫುಲ್ ಡ್ಯೂಟಿ ಬಿಟ್ಟಿದ್ದೆ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಅವಳೆಲ್ಲ ಅದನ್ನು ಚೆನ್ನಾಗಿ ಮಾಡಿದ್ಲು. ಸೊ ಎಸ್, ಮಕ್ಕಳು ಕಲಿಬೇಕು, ಇಲ್ಲಾಂದರೆ ಗೊತ್ತಾಗೋದಿಲ್ಲ ಅವ್ರಿಗೆ ಏನು ಮಾಡಬೇಕು ಏನು ಎತ್ತ ಅಂತ ಮಿಸ್ಟೇಕ್ಸ್ ಆಗುತ್ತೆ. ಸೊ ಆ ಮಿಸ್ಟೇಕ್ಸ್ನ ಮತ್ತೆ ಹೆಂಗೆ ಸರಿ ಮಾಡಿಕೊಂಡು ಇದು ಮಾಡೋದು ಅಂತ ಎಲ್ಲ ಕಲಿಬೇಕು ಅವರು. ಇಲ್ಲ ನಾವು ಹೇಳ್ಕೊಟ್ಟಿಲ್ಲ ಅಂದರೆ ಇನ್ಯಾರು ಹೇಳ್ಕೊಡ್ತಾರೆ. ಸೊ ಫೈನಲಿ ಪೂಜೆ ಎಲ್ಲ ಬೆಳಗಿನ ಪೂಜೆ ಮುಗಿತಾ ಇದೆ. ಆ್ಯಸ್ ಯು ಕ್ಯಾನ್ ಸಿ ಸಖತ್ತಾಗಿ ನನಗಂತೂ ತುಂಬಾ ಖುಷಿಯಾಯಿತು. ಮಗಳು ಇಷ್ಟು ಒಂದು ಈ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡಿದ್ಲು ಅಂತ ಮಗ ಹೆಲ್ಪ್ ಮಾಡ್ತಾ ಇದ್ದ. ಆ್ಯಂಡ್ ಎಸ್, ಫೋಟೋಸ್ ಅಂತೂ ಸೂಪರಾಗಿ ಅವಳದೆಲ್ಲ ತೆಗುತ್ತೆ. ಆಮೇಲೆ
ಇವತ್ತು ಏನು ಒಂದು ಒಳ್ಳೆ ಪೂಜೆ ಮಾಡಿದಾಳೆ, ಅದಕ್ಕೆ ಖುಷಿಯಾಗಿ ಅವಳಿಗಂತೂ ತುಂಬಾ ಖುಷಿ ಆಯ್ತು ಅವಳಿಗೂ. ಸೊ ಅವಳಿಗೆ ಚಾಯ್ಸ್ ಕೊಟ್ಟೆ ಸೀರೆ ಉಡ್ಕೋತೀಯ ಅಂತ, ಆ್ಯಂಡ್ ಶಿ ವಾಸ್ ಹ್ಯಾಪಿ ಆ್ಯಂಡ್ ಶಿ ಸೆಡ್ ಯೆಸ್ ಉಡ್ಕೋತೀನಿ ಅಂತ ಹೇಳಿ. ಸೊ ಬೆಳಗಿನ ಪೂಜೆ ಮುಗೀತು, ಮಧ್ಯಾಹ್ನದಷ್ಟೊತ್ತಿಗೆ ಊಟ ರೆಡಿ ಮಾಡಿ ಊಟವನ್ನು ತಿನ್ನ ಅಷ್ಟೊತ್ತಿಗೆ ಸಾಕಪ್ಪ ಸಾಕು ಅನ್ನಿಸ್ಬಿಡ್ತು. ಸೊ ಎಲ್ಲ ಚೆನ್ನಾಗಿ ಇತ್ತು ತಿನ್ನಕ್ಕೆ. ಸೊ ಎಲ್ಲ ಚೆನ್ನಾಗಿ ತಿಂದುಬಿಟ್ಟು ಮತ್ತೆ ಸಾಯಂಕಾಲ ಪೂಜೆಗೆ ಎಲ್ಲರನ್ನೂ ಕುಂಕುಮಕ್ಕೆ ಕರೆದಿದ್ದೆ. ಸೊ ಅದಕ್ಕೆ ನಾನು ರೆಡಿಯಾಗಿ ನನ್ನ ಮಗಳನ್ನು ರೆಡಿ ಮಾಡಿ, ಸೊ ಇಬ್ಬರೂ ರೆಡಿ ಆಗೋ ಅಷ್ಟೊತ್ತಿಗೆ ಜನಗಳೇ ಬರೋಕ್ಕೆ ಶುರು ಆದರು. ಸೊ ಪರವಾಗಿಲ್ಲ ಅಂತ ಹೇಳಿ ಬೇಗ ಬೇಗ ಎಲ್ಲ ಮುಗಿಸಿ ಮತ್ತೆ ಬಂದವ್ರಿಗೆಲ್ಲ ನನ್ನ ಮಗಳ ಹತ್ರನೂ ಸ್ವಲ್ಪ ಕುಂಕುಮ ಅರಿಶಿನ ಎಲ್ಲ ಕೊಟ್ಟು ಯಾವ ಥರ ಮಾಡೋದು ಅಂತ ಹೇಳಿಕೊಟ್ಟು, ಆಮೇಲೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ಪಿಕ್ಚರ್ಸ್ನೆಲ್ಲ ಕ್ಲಿಕ್ ಮಾಡಿಕೊಂಡು ಯಾರ್ಯಾರು ಬಂದರೂ ಎಲ್ಲರಿಗೂ ಗ್ರೀಟ್ ಮಾಡಿ ಅದು ಇದು ಅಂತೆಲ್ಲ ಮಾತಾಡೋ ಅಷ್ಟೊತ್ತಿಗೆ ಟೈಮ್ ಆಯಿತು. ಸೊ ಸೂಪರಾಗಿ ಅನ್ನಿಸ್ತು. ಆ್ಯಂಡ್ ದಿಸ್ ಈಸ್ ಹೌ ನಮ್ಮ ಈ ವರ್ಷದ ವರಮಹಾಲಕ್ಷ್ಮಿ ಮುಗೀತು. ಸೊ ಮತ್ತೆ ಇನ್ನು ಗೌರಿ ಗಣೇಶಕ್ಕೆ ವೇಟ್ ಮಾಡೋದು. ಸೊ ಅಲ್ಲಿ ತನಕ ಇಲ್ಲಿ ಫ್ಲೀ ಮಾರ್ಕೆಟ್ನ ಸೆಟಪ್ ಮಾಡಿದರು. ಸೊ ರಾತ್ರಿ ಅಲ್ಲಿ ಹೋಗಿ ಏನಿದೆ ಏನಿಲ್ಲ ಅಂತ ನೋಡೋಕ್ಕೆ ಸ್ವಲ್ಪ ಕಮ್ಮಿ ಟೈಮ್ ಆಯಿತು, ಕುಂಕುಮಕ್ಕೆಲ್ಲ ಹೋಗಿ ಬಂದು. ಬಟ್ ಎನಿ ವೇಸ್ ನನ್ನ ಮಗಳಂತೂ ಇನ್ಸಿಸ್ಟ್ ಮಾಡಿದ್ಲು ಹೋಗ್ಲೇಬೇಕಂತ. ಸೊ ಹೋಗಿದ್ವಿ. ಸೊ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಫನ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.